ಬೆಳೆಸ್ಕೊಂಡಿದ್ದಂತಹ ಒಬ್ಬ ಹೆಣ್ಮಕ್ಳು ನಾನು ಯಾಕೆ ನಿರ್ದೇಶನ ಮಾಡಬಾರ್ದು ಅನ್ನುವಂತಹ ನಿಲುವನ್ನ ತಾಳ್ತಾರೆ. ಅದರ ಪಾಸಿಟಿವ್ ರಿಸಲ್ಟ್ ಆಗಿ ಇವತ್ತು ಜನರಕ್ಷಕ ನಿಮ್ಮ ಮುಂದೆ ನಮ್ಮೆಲ್ಲರ ಮುಂದಿದೆ. ಈ ಸಿನಿಮಾಕ್ಕೆ ಗೌರಿಶ್ರೀ ಅವರು ಬರೀ ನಿರ್ದೇಶಕರಲ್ಲ, ನಿರ್ಮಾಪಕಿ ಕೂಡ ಹೌದು. ಬಹಳ ಸಾರಿ ನಾವು ಕಾರ್ಯಕ್ರಮಗಳಲ್ಲಿ ಹೇಳ್ತಿರ್ತೀವಿ ಮಹಿಳಾ ನಿರ್ಮಾಪಕಿಯರನ್ನ ಬೆಂಬಲಿಸಬೇಕು ಬೆಂಬಲಿಸಬೇಕು ಅಂತ. ಕೋವಿಡ್ ಕಾಲಘಟ್ಟದಲ್ಲೂ ಕೂಡ ಒಬ್ಬ ಹೆಣ್ಮಗಳು ಸಂಸಾರವನ್ನ ನಿಭಾಯಿಸೋದನ್ನ ಬಿಟ್ಟು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತಹ ವಿಚಾರ. ಎಲ್ರಿಗೂ ನಮಸ್ಕಾರ. ನಾನು ತುಂಬಾ ವರ್ಷ ಆಯ್ತು ನಾನು ಪ್ರೆಸ್ ಮೀಟಿಂಗ್ ಬಂದು. ಗೌರಿ ಶ್ರೀ ಅವರು ಈ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಮಾಡಿದ್ದಾರೆ, ಆಕ್ಟಿಂಗ್ ಮಾಡಿದ್ದಾರೆ, ಕಥೆ ಮಾಡಿದ್ದಾರೆ, ಎರಡು ಸಾಂಗ್ ಡ್ಯಾನ್ಸ್ ಮಾಸ್ಟರ್ ಕೂಡ ಕೆಲಸ ಮಾಡಿದ್ದಾರೆ. ಯಾಕೆ ನನಗೆ ಫೋನ್ ಮಾಡಿ ಒಂದು ಸಾಂಗ್ ಇದೆ ಮಾಡಿಕೊಡಿ ಅಂದರು, ಅದಕ್ಕೆ ಖಂಡಿತ ಮಾಡ್ಕೊಡ್ತೀನಿ ಅಂದೆ. ನಾನು ಸಾಂಗ್ ಮಾಡಿಲ್ಲ, ಮುಂದಕ್ಕೆ ಮಾಡಬೇಕು, ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ. ಅವ್ರದ್ದು ಡ್ಯಾನ್ಸ್ ಸ್ಕೂಲು ಬೇರೆ ಇತ್ತು, ಅಲ್ಲೇನು ಪರಿಚಯ ನನಗೆ. ನಾನು ಹೇಳಿದೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಸಿನಿಮಾ ಮಾಡಿಬಿಟ್ರೆ ನಮ್ಮ ಹೊಟ್ಟೆ ಮೇಲೆ ಹಾಕೋಬೇಕು ಕಲಾಕ್ತೀರ, ನಮ್ಮಂಥ ಡ್ಯಾನ್ಸ್ ಮಾಸ್ಟರ್ ತುಂಬ ಜನ ಇದ್ದಾರೆ, ಅವ್ರು ಕೆಲಸ ಬಿಟ್ರೆ ಮಾಡ್ತಾರಲ್ಲ. ಇಲ್ಲ ಸರ್, ನನ್ನ ಕತೆ ನಾನೇ ಮಾಡೋದ್ರಿಂದ ನಾನು ಬೇರೆ ಡ್ಯಾನ್ಸ್ ಮಾಸ್ಟರ್ ಬೇಡ, ನಾನೇ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಆಲ್ ದ ಬೆಸ್ಟ್ ಗೌರಿ ಅವರೇ. ಮನಸ್ಫೂರ್ವಾಗಿ ಹೇಳ್ತೀನಿ, ಈ ಸಿನಿಮಾ ಇಟ್ಟಾಗಲಿ, ಯಾಕೆಂದರೆ ಸಾರ್ ಹೇಳಿದಂಗೆ ಒಂದು ಹೆಣ್ಮಕ್ಳು ಡೈರೆಕ್ಷನ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡಿ, ಕತೆ ಮಾಡಿ, ಗ್ರೇಟ್. ಯಾಕೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಮಹಿಳೆ ಮಾಡಿ ಸಕ್ಸಸ್ ಕೊಟ್ಟರೆ ನಮ್ಮ ಕರ್ನಾಟಕ ಒಂದು ಹೆಮ್ಮೆ ಬರುತ್ತೆ. ಜನರಕ್ಷಕ ನಾ ಭಕ್ಷಕ, ಜನರಕ್ಷಕ ನಾ ಭಕ್ಷಕ. ಜನರನ್ನೆಲ್ಲ ರಕ್ಷಣೆ ಮಾಡ್ತಾ ಹೋಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಎಲ್ಲರೂ ಭಕ್ಷ್ಯ ಮಾಡ್ಕೊಂಡು ಹೋಗ್ತಿರ್ತಾರೆ, ಇದು ಸಮಾಜ. ಆದರೆ ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಉದ್ದೇಶನೂ ಇದೆ. ಈ ಕುಡಿತದಿಂದ ಎಷ್ಟು ಮನೆ ಹಾಳಾಗತ್ತೆ, ಎಷ್ಟು ಜನರ ಜೀವನ ಹಾಳಾಗತ್ತೆ ಅನ್ನೋದನ್ನು ನಮ್ಮ ನಿರ್ದೇಶಕಿ ತುಂಬ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾಳೆ. ಮಾತಾಡಕ್ಕೆ ಬರಲ್ಲ ನನಗೆ, ಆದರೂ ಅಪ್ಪಾಜಿಯ ಮುಂದೆ ನಮ್ಮ ಮಾತಾಡೋಷ್ಟು ತುಂಬ ಚಿಕ್ಕವನು, ತುಂಬ ಹೆರಿಕರಿದ್ದಾರೆ. ಈ ಚಿತ್ರದಲ್ಲಿ ನನಗೆ ಅಭಿನಯ ಮಾಡಬೇಕು ಅಂತ ನನಗೆ ದೇವರು ಕೊಟ್ಟ ತಂಗಿ ಬಂದು ಒಂದು ಪಾತ್ರ ಮಾಡಬೇಕು ಅಂದಾಗ ನಾನು ಆ್ಯಕ್ಚುಲಿ ನನಗೆ ಆಗ್ತಿರಲಿಲ್ಲ. ಆದರೆ ಈ ಹಿರಿಕರು ಅಮ್ಮ ಆಗ್ಬೋದು, ನಟರಾಜಣ್ಣ ಆಗ್ಬೋದು, ನಮ್ಮ ರತ್ನಮಾಲ ಆಗ್ಬೋದು, ಅಥವಾ ಸಾರಿ ರತ್ನಮಾಲ ಮೇಡಮ್ ಅವ್ರು ಆಗ್ಬೋದು, ಇವರೆಲ್ಲ ಸೇರಿ ನನಗೆ ತುಂಬ ಪ್ರಚೋದನೆ ಕೊಟ್ಟರು. ಇದೇ ಥರ ಮಾಡಬೇಕು, ನಿನ್ನಲ್ಲಿ ಇದೇ ಅಭಿನಯ ಇದೆ, ನೀನು ಮಾಡ್ಬೋದು ಅಂತ. ಇಡೀ ಚಿತ್ರದಲ್ಲಿ ನಾ ಭಕ್ಷಕ ಅನ್ನೋದು ನಾನು ಅಥವಾ ಇನ್ನೊಬ್ಬರು ಒಂದು ಕ್ವಶನ್ ಮಾರ್ಕು ನಮ್ಮ ಗೌರಿ ಅಮ್ಮ ಇಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಹೇಳಿದರು ಚಿತ್ರದ ಬಗ್ಗೆ ಅವ್ರು ಮಾತಾಡ್ತಾರೆ. ಈ ದಿನದ ಒಂದು ಜನರಕ್ಷಕ ನಾ ಭಕ್ಷಕ ಸಿನಿಮಾದ ಒಂದು ಪ್ರೆಸ್ ಮೀಟ್ಗೆ ನನ್ನ ಸ್ನೇಹಿತೆಯಾದ ನನ್ನ ತಂಗಿ ಗೌರಿ ಶ್ರೀ ಇವತ್ತೊಂದು ಪ್ರೊಡ್ಯೂಸಿಂಗ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ರೈಟಿಂಗ್ ಇರ್ಬೋದು, ಡ್ಯಾನ್ಸ್ ಜೊತೆಗೆ ಕಲಾವಿದೆ ಆ್ಯಕ್ಟಿಂಗ್ ಇರೋದು ಪ್ರತಿಯೊಂದು ಎಲ್ಲ ಕೆಲಸಗಳನ್ನು ಇಟ್ಕೊಂಡು ಅಕ್ಕ ನಾನು ಮಾಡ್ಬೋದಾ ಅಂತ ನನ್ನನ್ನು ಕೇಳಲು, ಹೆಣ್ಮಕ್ಳ ಕೈಯಲ್ಲಿ ಸಾಧಿಸ್ತಾ ಇರೋವಂಥದ್ದು ಏನಿಲ್ಲಮ್ಮ, ನಾನು ಒಬ್ಬಳು ಪ್ರೊಡ್ಯೂಸರೇ, ಖಂಡಿತ ನೀನು ಮಾಡೇ ಮಾಡ್ತೀಯ ಮಾಡು ಅಂತ ಹೇಳಿದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಸಾಹಸಿ ಮಕ್ಕಳು, ಅವಳು ಮತ್ತು ಪ್ರಕೃತಿ, ಹಾಗೆ ಒಂದು ಸಣ್ಣ ಪುಟ್ಟ ಮೂರು ನಾಲ್ಕು ಪಿಕ್ಚರ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ನೀವು ಕುಡ್ತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ನನ್ನ ಕನ್ನಡ ಚಿತ್ರದಲ್ಲಿ ಒಂದು 80 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೆ, ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ದೆ. ಶಿವರಾಜ್ಕುಮಾರ್ ಚಿತ್ರದಲ್ಲಿ ಸಂತ ಸಿನಿಮಾದಲ್ಲಿ ಮುಖ್ಯ ಪಾತ್ರ ನನಗೆ ಅವಕಾಶ ಮಾಡಿಕೊಟ್ರು. ಗೌರಿ ಶ್ರೀ ಬೆಳವ ಬಂದು ಈ ಚಿತ್ರದ ಒಂದು ನೆಗೆಟಿವ್ ರೀತಿ ಮಾಡಬೇಕು ಅಂತ ಕೇಳಿಕೊಂಡ್ರು. ಖಂಡಿತ ಮಾಡ್ತೀನಿ ಅಂತ. ಯಾಕೆ ಏನು ಸಂತೋಷ ಅಂದರೆ ಒಬ್ಬ ನಿರ್ದೇಶಕಿಯಾಗಿ ಒಬ್ಬ ನಟಿಯಾಗಿ ಆ ಪಿಕ್ಚರ್ ಭಾಳ ಆಸಕ್ತಿಯಾಗಿ ಕೆಲಸ ಮಾಡಿದ್ದಾರೆ, ನೂರಾರು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ. ಅವ್ರ ಪಿಕ್ಚರ್ ಒಳ್ಳೆಯದಾಗಲಿ, ಚೆನ್ನಾಗಾಗಲಿ.